ಸಮಾಜವನ್ನು ವಿಭಜನೆಯನ್ನು ಮಾಡೋದ್ರಲ್ಲಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಪಾಲನೆ ಮಾಡೋ ಮೂಲಕ ಇವೆಲ್ಲ ಎತ್ಕಾಣ್ತಿರೋದು. ಜೆ ಜೆ ನಗರ, ಶಿವಾಜಿನಗರ, ಇನ್ನೊಂದು ಕಡೆ ಶಿವಾಜಿನಗರದಲ್ಲೂ ಇವತ್ತು ಈ ರೀತಿ ಮನ ಬಂದಂತೆ ಇಡೀ ರಾಜ್ಯದಲ್ಲಿ ಒಂದು ದಿಕ್ಕಲ್ಲಿ ಕಾನೂನು ಪಾಲನೆ ಮಾಡಿದಂಥ ಭಾಗವಧ್ವಜವನ್ನು ಆಗದಂಥ ವ್ಯಕ್ತಿ ಮೇಲೆ ಕಾನೂನು ಕ್ರಮ. ಇಲ್ಲಿ ಕಾನೂನು ಇಲ್ಲ, ಏನೂ ಇಲ್ಲ, ಸಾರ್ವಜನಿಕ ಸ್ವತ್ತಿನ ಏನು ಒಂದು ಪೋಲ್ ಮೇಲೆ ಎಲ್ಲಿ ಬೇಕಾದ್ರೆ ಮನ ಬಂದಂತೆ ಹಾಕ್ತಿದ್ದಾರೆ. ಇದೇನು ಸರ್ಕಾರನ ಏನಿದೆ ಇಲ್ಲಿ ಅವ್ಯವಸ್ಥೆ ಅನ್ನೋವಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಸರ್ಕಾರವನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ಯಾರ ದುಷ್ಕರ್ಮಿಗಳು ತಕ್ಷಣ ಬಂಧಿಸ್ಬೇಕು. ಆ ದುಷ್ಕರ್ಮಿಗಳು ಯಾರು ಈ ರೀತಿ ಧ್ವಜಗಳನ್ನು ಹಾಕಿದಾರೋ ಅವ್ರ ಮೇಲೆ ಬಂಧಿಸುವಂಥ ಕೆಲಸಗಳನ್ನು ತಕ್ಷಣ ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ.